ಶಿರಾ ತಾಲೂಕಿನಲ್ಲಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಅಂಬೇಡ್ಕರ್ ಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರ ನೇತೃತ್ವದಲ್ಲಿ ಶಿರಾ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉದ್ಘಾಟನೆ ಮಾಡಿ ಪದಾಧಿಕಾರಿಗಳ ಸೇರ್ಪಡೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಎಸ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಭು, ಶಿರಾ ತಾಲೂಕು ಅಧ್ಯಕ್ಷರಾದ ಜೀವನ್ ಮೂಲೆಮನೆ ಸರ್ವ ಸದಸ್ಯರು ಹಾಜರಿದ್ದರು. ಮತ್ತೆ ಇವತ್ತು ಶಿರಾ ತಾಲೂಕಿನಲ್ಲಿ ನಿಮಗೆ ಹೆಸರು ಗೊತ್ತಿದೆ. ಇವತ್ತು ಗಡಿಭಾಗ ಆದರೂ ಕೂಡ ಸಾಕಷ್ಟು ಸಮಸ್ಯೆಗಳಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಮಾಡುವ ನೋಡಿ ಜನಗಳಲ್ಲದೇ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಸಂಘಟನೆ, ಮತ್ತು ಬದುಕಿನ ಜೊತೆಯಲ್ಲಿ ಕೊಂಡೊಯ್ತಿರತಕ್ಕಂಥ ಸಂಘಟನೆ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ. ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ ಇದು ನೂರಾರು ಸಂಘಟನೆಗಳು ತನ್ನ ಬದುಕು ಕಟ್ಟಲಿಕ್ಕೆ, ತನ್ನ ಸಾಮ್ರಾಜ್ಯ ಕಟ್ಟಲಿಕ್ಕೆ, ಸಂಘಟನೆಯಿಂದಲೇ ಜೀವನ ನಡೆಸಲಿಕ್ಕೆ ನೂರೆಂಟು ಸಂಘಟನೆಗಳು ಇನ್ನಾಗಲೇ ಮುಟ್ಕೊಂಡಿದ್ದಾವೆ. ನಮ್ಗೆ ಅದು ಕೂಡ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದ ಪ್ರಶ್ನಾರ್ಥಕ. ಕೆಲವು ರಾಜ್ಯಾಧ್ಯಕ್ಷರುಗಳ ಹಿನ್ನೆಲೆಗಳನ್ನು ನೋಡಿದಾಗ ಭಯ ಆಗ್ತದೆ. ಅವನು ಹಿಂದೆ ರೂಢಿ ಆಗಿರ್ತಾನೆ, ಇವತ್ತು ಬಂದು ರಾಜ್ಯಾಧ್ಯಕ್ಷರಾಗಿ ಸಂಘಟನೆ ಕಟ್ಟುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅವರ ಹಿನ್ನೆಲೆಗಳನ್ನು ನೋಡಿದಾಗ ಎಲ್ಲವೂ ಕೂಡ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬಣ. ಇವತ್ತು ರಾಜ್ಯದಲ್ಲಿ ಗಡಿ ವಿಚಾರ ಆಗಿರ್ಬೋದು, ಕಾರ್ಮಿಕರ ವಿಚಾರ ಆಗಿರ್ಬೋದು, ಶೋಷಿತರ ಪರವಾಗಿ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಕನ್ನಡ ಪರ ಹೋರಾಟಗಳನ್ನ ಮಾಡ್ತಾ ಯಶಸ್ಸನ್ನು ತಗೊಬಂದಿದೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಇಡೀ ರಾಜ್ಯದಲ್ಲಿ 5,000 ಸಂಘಟನೆಗಳಿದ್ದಾವೆ. ಆದರೆ ವಿಭಿನ್ನವಾಗಿ ಜನರಿಗೆ ಮೂಲಭೂತ ಸೌಕರ್ಯಗಳಾಗಲಿ ಕೆಲಸಗಳನ್ನ ಮಾಡೋಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಒಂದೇ ಮಾಡ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಸಂಘಟನೆಗೆ ಇವತ್ತು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಎಲ್ಲ ನನ್ನ ಸ್ನೇಹಿತರು ಸಂಘಟನೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ತಾಯಿ ಭುವನೇಶ್ವರಿ ಇನ್ನೂ ಹೆಚ್ಚಿನ ಕೆಲಸ ಒಳ್ಳೆಯ ಕೆಲಸ ಮಾಡೋದಕ್ಕೆ ಶಕ್ತಿ ಕೊಡಲಿ ಅಂತ ಭಾವಿಸ್ತಾ ನಾನು ಕೇಳ್ಕೊತಾ ಇದ್ದೀನಿ. ಶಿರಾ ತಾಲೂಕಿನಲ್ಲಿ ನೂತನವಾಗಿ ತಾಲೂಕು ಘಟಕವನ್ನು ಉದ್ಘಾಟನೆ ಮಾಡೋದ್ರ ಜೊತೆಗೆ ಕಾರ್ಯಕರ್ತರನ್ನ ಮತ್ತು ಪದಾಧಿಕಾರಿಗಳನ್ನ ಬರಮಾಡಿಕೊಳ್ಳುವಂಥ ಸಂದರ್ಭವನ್ನು ಸೃಷ್ಟಿ ಮಾಡಿದಂಥವರು ಮಾನ್ಯ ನಮ್ಮ ಜಿಲ್ಲಾಧ್ಯಕ್ಷರಾದ ಮಂಜುನಾಥರವರು, ಜೊತೆಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಉದ್ದೇಶ ಇಷ್ಟೇ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ನಾಡು ನುಡಿ ನೆಲ ಜಲಗಳಿಗೆ ಅಷ್ಟಕ್ಕೆ ಸೀಮಿತವಾಗದೆ ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಬಂದಿದೆ. ಸಾಕಷ್ಟು ಶಾಲೆಗಳನ್ನು 41-42 ಶಾಲೆಗಳನ್ನು ನಮ್ಮ ಸಂಘಟನೆ ದತ್ತು ಪಡೆದು ಅದಕ್ಕೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ ಸಂಘಟನೆ. ಯಾವುದು ಸಂಘಟನೆ ಕೂಡ ಈ ನಾಡಿನಲ್ಲಿ ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಇದ್ದೀವಿ ಅಂತ ಹೇಳ್ಕೊಳ್ತಕ್ಕಂಥವ್ರು ಕೂಡ ಸಾಮಾಜಿಕವಾಗಿ ಶೂನ್ಯ ಅಂತಕ್ಕಂಥದ್ದು ನಾನು ಯಾವಾಗಲೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಸಾಮಾಜಿಕವಾಗಿ ಈಗ ನಮ್ಮ ಮಂಗಳೂರು ಜಿಲ್ಲಾಧ್ಯಕ್ಷರು ಕರೋನಾ ಟೈಮ್ನಲ್ಲಿ ಸುಮಾರು 78 ಮನೆಗಳನ್ನು ಬಡವರಿಗೆ ಕಡುಬಡವರಿಗೆ ಕಟ್ಸ್ಕೊಡುವಂಥ ಕೆಲಸವನ್ನು ಸಂಘಟನೆಗಳಿಗಿರ್ತಕ್ಕಂಥದ್ದು ನಾನೇ ರೈತರ ಬಗ್ಗೆ ಹೋರಾಟಗಳಿರ್ಬೋದು, ಕಾರ್ಮಿಕರ ಬಗ್ಗೆ ಹೋರಾಟಗಳಿರ್ಬೋದು, ಈ ರಾಜ್ಯದಲ್ಲಿ ಕನ್ನಡಿಗರಿಗೆ ಉದ್ಯೋಗಗಳು ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಹೋರಾಟಗಳನ್ನ ಗಟ್ಟಿಯಾಗಿ ಆಗ್ತಾ ಇಲ್ಲ, ಮತ್ತು ರೈತರ ಸಮಸ್ಯೆಗಳು ಸಾಕಷ್ಟು ಸಾವಿರಾರು ಸಮಸ್ಯೆಗಳಿದ್ದಾವೆ. ಯಾವುದೇ ಸರ್ಕಾರ ಬಂದರೂ ಕೂಡ ಇವತ್ತು ಅದನ್ನು ಪೂರ್ತಿ ತುಂಬೋದ್ರಲ್ಲಿ ಎಲ್ಲ ಸರ್ಕಾರಗಳು ವಿಫಲ ಆಗ್ತಾ ಇದೆ. ಶಾಸಕಾಂಗ ಇವತ್ತು ವ್ಯಾಪಾರ ಆಗ್ತಾ ಇದೆ, ಕಾರ್ಯಾಂಗ ಇವತ್ತು ಅಧೋಗತಿಗೆ ಹೋಗಿದೆ. ಮುಂದಿನ ಯುವಕರ ಸ್ಥಿತಿ ಏನು ಅಂತಕ್ಕಂಥ ಪ್ರಶ್ನೆ ಇವತ್ತು ಎಕ್ಸ್ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ. ನಮಸ್ಕಾರ. ಶಿರಾ ತಾಲೂಕು ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಶಿರಾ ತಾಲೂಕು ಅಧ್ಯಕ್ಷರಾದ ಜೀವನ್ ಅಂತ. ಈಗ ಇವತ್ತು ಏನಪ್ಪ ಇಲ್ಲಿ ನಡೆದಿರತಕ್ಕಂಥ ಸಂದರ್ಭ ಏನಂದರೆ, ಶಿರಾ ತಾಲೂಕಿನಲ್ಲಿ ನಡೆಯುತ್ತಿರತಕ್ಕಂಥ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಶ್ರೀಯುತ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಪಿ ಕೃಷ್ಣೇಗೌಡರವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಭು ಅಣ್ಣವರು, ಹಾಗೂ ನಮ್ಮ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಅವರು ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದಾರೆ. ಈ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಲ್ಲಿ ಅದನ್ನು ಪದಾಧಿಕಾರಿಗಳಿಗೆ ಒಂದು ಪದವಿಯನ್ನು ಕೊಡೋ ಮುಖಾಂತರ, ಹಾಗೂ ಇಲ್ಲಿ ಶಿರಾ ತಾಲೂಕು IB ವೃತ್ತದಿಂದ ಅಂಬೇಡ್ಕರ್ ಭವನದವರೆಗೂ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಇಲ್ಲಿಂದ ಬೈಕ್ಗಳು ಮತ್ತು ಚಾಲನೆ ಕೊಡ್ತಾ ಇದ್ದೀವಿ, ಬೈಕ್ ರ್ಯಾಲಿಗೆ ಚಾಲನೆ ನೀಡ್ತಾ ಇದ್ದೀವಿ. ಈ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಶಿರಾ ತಾಲೂಕಿನ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಪಿ ಕೃಷ್ಣೇಗೌಡರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರಭುಣ್ಣವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇಲ್ಲಿಂದ ಈಗ ಒಂದು ಈ ಕಾರ್ಯಕ್ರಮ ಐಬಿಯಿಂದ ಅಂಬೇಡ್ಕರ್ ಭವನದವರಿಗೆ ಒಂದು ಬೈಕ್ ರ್ಯಾಲಿ ಜಾಥಾ ಹೊರಡುತ್ತೆ.
ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಪದಾಧಿಕಾರಿಗಳ ಆಯ್ಕೆ ಇರುತ್ತೆ. ಆಯ್ಕೆಯನ್ನು ಆಯ್ಕೆ ಕಾರ್ಯಕ್ರಮಕ್ಕೆ ಇದೊಂದು ಚಾಲನೆ ನೀಡ್ತಾ ಇದ್ದೀನಿ.